ಮತ್ತೊಮ್ಮೆ ವೇದಿಕೆ ಮೇಲೆ ಭಾವುಕರಾದ ಸಚಿವ ಮಾಧುಸ್ವಾಮಿ. ಅದು ನಿಜವಾಗಿ ಒಳ್ಳೆ ಧರ್ಮ ಅಲ್ಲ ಅಂತ ಹೇಳ್ತಾ ಹಾಗಾಗಿ ಬಹಳ ಸಂತೋಷ. ನಾನು ರಾಜಕೀಯ ಚಿತ್ರಾಂಗಲ್ಲಿನಲ್ಲಿ ಅಸೆಂಬ್ಲಿ ಸೋತಾಗ ಇತ್ತೀಚೆಗಷ್ಟೇ ಜೆಸಿಪುರದಲ್ಲಿ ನಡೆದಿದ್ದಂತಹ ಕಾರ್ಯಕ್ರಮದಲ್ಲಿ ಭಾವುಕರಾಗಿದ್ರು. ಈಗ ಮತ್ತೊಮ್ಮೆ ನಿನ್ನೆ ಭಾವುಕರಾಗಿ ಭಾಷಣ ಮಾಡಿದ್ದಾರೆ. ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಹುಳಿಯಾರು ಪಟ್ಟಣದಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ಭಾವುಕರಾಗಿರುವಂಥದ್ದು. ಹುಳಿಯಾರು ಸಮೀಪದ ತಿಮ್ಲಾಪುರ ಕೆರೆ ತುಂಬಿದ ಹಿನ್ನೆಲೆಯಲ್ಲಿ ಗೌರಾರ್ಪಣೆಯ ಕಾರ್ಯಕ್ರಮದಲ್ಲಿ ಮಾಧುಸ್ವಾಮಿಯವರು ಭಾಗಿಯಾಗಿದ್ರು. ಈ ಒಂದು ಕಾರ್ಯಕ್ರಮದಲ್ಲಿ ಮಾತನಾಡ್ತಾ ಲಿಂಗಾಯತರಿಗಷ್ಟೇ ಸಚಿವ ಮಾಧುಸ್ವಾಮಿಯವರು ಸೀಮಿತವಾಗಿದ್ದಾರೆ ಅಂತ ಹೇಳ್ತಿದ್ರು. ಈಗ ಆ ಪುಣ್ಯಾತ್ಮರು ಕಾಣ್ತಿಲ್ಲ ಎಂದು ಭಾಷಣ ಶುರು ಮಾಡಿದ ಮಾಧುಸ್ವಾಮಿಯವರು ತಿಮ್ಲಾಪುರ ಕೆರೆಗೆ ನೀರು ಹರಿಸಲೆಂದು ಹಠ ಮಾಡಿದ್ದೆ. ತಿಮ್ಲಾಪುರ ಕೆರೆ ಸುತ್ತಮುತ್ತಲ ಪ್ರದೇಶದಲ್ಲಿ ಮಾತ್ರ ಹಿಂದುಳಿದವರ ಜಮೀನುಗಳಿರೋದು. ಹುಳಿಯಾರು ಪಟ್ಟಣ ಸೇರಿದಂತೆ ಸುತ್ತಮುತ್ತಲಿನ ಪ್ರದೇಶಗಳಿಗೆ ನೀರು ಸಿಗುತ್ತೆ. ಪಾಪ ಪುಣ್ಯ ಗೊತ್ತಿರುವವರು ಯೋಜನೆ ಮಾಡಲಿ ಅಂತ ಕಣ್ಣೀರು ಹಾಕುತ್ತಲೇ ಭಾಷಣವನ್ನ ಮಾಡಿದ್ರು. ರಾಜಕಾರಣ ಮಾಡುವಾಗ ನಮ್ ತಲೆಯಲ್ಲಿ ಇವೆಲ್ಲ ಇರಬೇಕು. ಏನೇನು ಅನುಕೂಲ ಮಾಡಿದ್ರೆ ಎಲ್ಲೆಲ್ಲಿ ಯಾರ್ಯಾರಿದ್ರು ಫಲಾನುಭವಿಗಳು ಆಗ್ತಾರೆ ಅಂತೇಳಿ ಅದಿಲ್ಲದೆ ಕಲ್ಪನೆಯಿಂದ ಮಾಡ್ತಾ ಹೋದ್ರೆ ಅದಕ್ಕೆ ಅರ್ಥ ಇರೋದು. ಮತ್ತೆ ರಾಜಕೀಯಕ್ಕೂ ಧರ್ಮಕ್ಕೂ ಜಾತಿಗೂ ಯಾರಾದ್ರೂ ಸಂಬಂಧ ತಂದ್ರೆ ಅವರಷ್ಟು ನತದೃಷ್ಟ ಇನ್ನೊಬ್ಬಿಲ್ಲ ಬದುಕಲ್ಲಿ, ಅವರಷ್ಟು ಪಾಪ ಮಾಡೋದು ಇನ್ನೊಬ್ಬರಿಗೆ. ರಾಜಕಾರಣದಲ್ಲಿ ಏನಾದ್ರು ಜಾತಿ ಅನ್ನೋದನ್ನ ನಾವು ತಲೆ ಒಳಗೆ ಇಟ್ಕೊಂಡು ಮಾಡಿದ್ರೆ ಅದಕ್ಕಿಂತ ದೊಡ್ಡ ಪಾಪ ಇನ್ನೊಂದಿಲ್ಲ ಅಂತ ತಿಳ್ಕೊಂಡ್ರು. ನಾವು ಮತ ಹಾಕಿದವರು ನಮಗೆ ದೇವರು, ಮತ ಹಾಕಿದವರೇ ನಮ್ಮನ್ನು ಬೆಳೆಸಿದವರು. ಅವ್ರನ್ನ ಬಿಟ್ಬಿಟ್ಟು ಆ ಜಾತಿ ಈ ಜಾತಿ ಈ ಜಾತಿ ಅಂತ ಏನಾದ್ರ ಉಳ್ಕೊಂಡು ಸೋಂಕು ಮಾಡಿದ್ರೆ ಅದು ನಿಜವಾಗಿ ಒಳ್ಳೆ ಧರ್ಮ ಅಲ್ಲ ಅಂತ ಹೇಳ್ತಾ ಹಾಗಾಗಿ ಬಹಳ ಸಂತೋಷ. ನಾನು ನಂಗೆ ರಾಜಕೀಯ ಚಿತ್ರಾಂಗಲ್ಲಿನಲ್ಲಿ ಅಸೆಂಬ್ಲಿ ಸೋತಾಗ